ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 269 ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆಯಲ್ಲಿ ರಾಮ ಲಕ್ಷ್ಮಣ ಮತ್ತು ವಿರಾಧರ ನಡುವೆ ಘೋರ ಯುದ್ಧ ನಡೆದಿದೆ. ಮುಂದೆ ಆ ಯುದ್ಧದಲ್ಲಿ ರಾಮ ಮತ್ತು ಲಕ್ಷ್ಮಣ ಇವು ಆಯುಧದಿಂದ ಸಾಯುವುದಿಲ್ಲ ಅಂತ ಗೊತ್ತಾದ ತಕ್ಷಣ ಮುಷ್ಟಿಯಿಂದ ಕಾಲ ಒದೆತದಿಂದ ಅವನ ಎರಡು ಕೈಗಳನ್ನು ನಿಷ್ಕ್ರಿಯಗೊಳಿಸ್ತಾರೆ. ಮುಂದೆ ರಾಮ ಲಕ್ಷ್ಮಣ ಹೇಳ್ತಾನೆ, ದೊಡ್ಡದೊಂದು ಗುಂಡಿ ತೋಡು, ಅದರಲ್ಲಿ ಹೂತು ಹಾಕೋಣ ಇವನಂತ ಹೇಳ್ತಾರೆ. ಆಮೇಲೆ ತಾವನಿಗೆ ವಿರಾಧನಿಗೆ ಗೊತ್ತಾಗ್ತದೆ ಇವರು ನನ್ನ ಹತ್ಯೆ ಮಾಡದೆ ಬಿಡುವುದು ಅಂದ್ಕೊಂಡು ಅವಾಗ ಅವ ತನ್ನ ತಪ್ಪನ್ನು ಒಪ್ಪಿಕೊಂಡು ಅವರಲ್ಲಿ ವಿನಂತಿ ಮಾಡ್ಕೊಳ್ತಾನೆ. ಮುಂದೆ ತಾನು ಶಪಿತ ಗಂಧರ್ವ ಅಂತಲೂ ಹೇಳ್ತಾನೆ, ಕುಬೇರನ ಶಾಪದಿಂದಾಗಿ ನಾನು ಈ ರೀತಿಯಾಗಿ ರಾಕ್ಷಸನಾಗಿ ದಂಡಕಾರದಾಳ್ತಾ ಇದ್ದೇನೆ, ಅದಕ್ಕೆ ಇನ್ನೀ ಸಾವು ನಿಮ್ಮಿಂದನೇ ಬಂತು, ಆದರೆ ಪೂರ್ವದಲ್ಲಿ ನಾನು ನಿಮಗೆ ಈ ಒಳ್ಳೆ ಮಾ ಅಂದರೆ ಎಲ್ಲಿರಬೇಕು ನೀವು ವನವಾಸಕ್ಕೆ ಅನ್ನೋದು ನಾನು ನಿಮಗೆ ಹೇಳ್ತೇನೆ. ಶರವಂಗ ಮುನಿಗಳ ಆಶ್ರಮ ಇದೆ, ಇಲ್ಲಿಂದ ಸ್ವಲ್ಪ ಮುಂದೆ ಹೋಗ್ಬೇಕಂಥೇಳಿ ಮಾರ್ಗ ಹೇಳಿ ಹೇಳ್ತಾನೆ. ಅದನ್ನು ಹೇಳ್ತಿರ್ತಾನೆ, ಅಷ್ಟೊತ್ತಿಗೆ ರಾಮ ಅವನು ಕುತಿಮೆಯ ಕಾಲು ತೆಗಿತಾನೆ. ಆ ಕುತಿಮೆಗೆ ಇಟ್ಟಂಥ ಕಾಲದಿಂದಾಗಿ ಏನಾಗ್ತದೆ, ಗಂಟಲ ಮೇಲೆ ಇಟ್ಟಂಥ ಕಾಲದಿಂದಾಗಿ ಶರಭಂಗ ಇವನು ವಿರಾಧನು ಪ್ರಾಣವನ್ನು ತ್ಯಾಗ ಮಾಡ್ತಾನೆ. ಅದನ್ನೇ ವಾಲ್ಮೀಕಿಯವರು ಮುಂದುವರೆದು ಹೇಳ್ತಾರೆ, ಗಂಧರ್ವ ನಾನು ಕುಬೇರನಿಂದ ದಂಡ ಅನುಭವಿಸುತ್ತಿರುವೆ, ಅರ್ಧ ಯೋಜನೆ ದೂರದಲ್ಲಿ ಶರಭಂಗ ಋಷಿ ಆಶ್ರಮವಿದೆ, ಅವನು ನಿಮಗಿರಲು ಅವಕಾಶ ಮಾಡಿಕೊಡುವನು, ನೀವು ಅಲ್ಲಿ ಹೋಗಿರಿ ಅಂತ ಹೇಳ್ತದೆ. ಮುಂದೆ ವಿರಾಧನ ಗಂಟಲ ಮೇಲಿನ ಕಾಲು ತೆಗೆದನು ರಾಮ, ವಿರಾಧನ ಉಸಿರು ನಿಂತಿತ್ತು. ಅವನು ಕಾಲು ಕೆಳಗೆ ತೆಗಿಬಿಡ್ದಂದ್ರೆ ಇವೊಂದು ಶ್ವಾಸೋಚ್ಛ್ವಾಸ ಏನು ಉಸಿರಾಡ್ತಿರ್ತಾನೆ, ಉಸಿರಾಟ ನಿಂತು ಹೋಗ್ತದೆ, ಅಂದರೆ ಅವನು ಪ್ರಾಣ ಬಿಡ್ತಾನೆ. ನಿಂತಿತ್ತು. ದೈತ ದೇಹವನ್ನು ಗುಂಡಿಗೆ ದೂಕಿದರು, ಇಬ್ಬರು ಕೂಡ ಏನು ಮಾಡಿದ್ರು, ಅವನ ಶವ ಏನಿತ್ತಲ್ಲ ಆ ಶವವನ್ನು ತೋಡಿದಂಥ ಗುಂಡಿಗೆ ದೂಕ್ತಾರೆ. ವಿರಾಧನನ್ನು ಗುಂಡಿಯಲ್ಲಿ ಹೂಳಿ ಸಂತೋಷಪಟ್ಟರು. ಅವನ ಶರೀರವನ್ನು ಅದನ್ನು ಹೂತು ಹಾಕಿಬಿಡ್ತಾರೆ, ಆಮೇಲೆ ತಾವು ಸತ್ತಂತ ತಿಳ್ಕೊಂಡು ಸಂತೋಷ ಪಡ್ತಾರೆ. ರಾಮ ಲಕ್ಷ್ಮಣರು ದಂಡಕಾರಣ್ಯದ ಒಂದು ಭಯ ಅವರಿಗೆ ಒಂದು ಸಂತೋಷ ಆಗ್ತಿದ್ದಲ್ಲ, ದಂಡಕಾರಣ್ಯದಲ್ಲಿ ಮೊದಲೇ ಇದನ್ನು ಭಯ ಇತ್ತಲ್ಲ, ಈ ಭಯ ನಮ್ದೇನತ್ತು ಹೋಯಿತು ಅಂಥೇಳಿ ಒಂದು ಧೈರ್ಯ ಬಂತು ಅವರಿಗೆ. ಸಣ್ಣದಾಟದಿಂದ ಸೀತೆಯನ್ನು ಪಡೆದ ಸಂತೋಷದಿಂದ ಅರಣ್ಯದಲ್ಲಿ ಮುನ್ನುಗ್ಗಿದ್ದರು. ಮುಂದೆ ಹೊಳೆ ಬಂದುಕೊಂಡು ಸೀತೆಯನ್ನು ಸೇರ್ತಾರೆ, ಸೀತೆಯ ಜೊತೆಗೆನ ಕರ್ಕೊಂಡು ಮುಂದೆ ಅರಣ್ಯದತ್ತ ಮುಂದೋಗ್ತಾರೆ ಅಂತ ಪ್ರವಾಸವನ್ನು ಮುಂದುವರಿಸ್ತಾರೆ. ಸೂರ್ಯಚಂದ್ರನಂತೆ ರಾಮ ಲಕ್ಷ್ಮಣರು ಅವಳ ಹೆಂಗೆ ಕಾಣ್ತಿದ್ರಪ್ಪ ಅಂದರೆ ಆಕಾಶದಲ್ಲಿ ಸೂರ್ಯಚಂದ್ರನಂತೆ ಕಾಣ್ತಿದ್ರಂತೇಳಿ ಕವಿ ವಾಲ್ಮೀಕಿಯವರು ಹೇಳ್ತಾರೆ. ವಿರಾಧನ ಹತ್ಯೆಗೈದ ರಾಮ ಅಪ್ಪಿಕೊಂಡು ಸೀತೆಯನ್ನು ಸಂತೋಷದಲ್ಲಿ ರಾಮನಿಗೆ ಲಕ್ಷ್ಮಣನಿಗೆ ನುಡಿತಾನೆ. ಲಕ್ಷ್ಮಣನಿಗೆ ರಾಮ ಹೇಳ್ತಾನೆ ಏನಂತಂದ್ರೆ, ದತ್ತಾರಣ್ಯ ಅಪರಿಚಿತಮಗೆ, ವನವಾಸಿಗಳು ನಾವಲ್ಲ, ನಾವಂತೂ ಇದೇ ಮೊದಲೇ ಸಲ ವನವಾಸಕ್ಕೆ ಬಂದಿದ್ದೆ, ನಾವೇನು ಹುಟ್ಟು ವನವಾಸಿಗಳಲ್ಲ, ಈ ಒಂದು ದಂಡಕಾರಣ್ಯ ನಮಗೆ ಅಪರಿಚಿತ, ಇದ್ರ ಬಗ್ಗೆ ನಮಗೆ ಏನೂ ಗೊತ್ತಿಲ್ಲ, ಅದಕ್ಕೆ ಶರಭಂಗ ಆಶ್ರಮ ಬೇಗ ಹುಡುಕೊಂಡು ನಡೆ, ಆದಷ್ಟು ಬೇಗ ಶರಭಂಗ ಆಶ್ರಮ ಅವ ಏನು ಹೇಳಿದ ಮಾರ್ಗ ಆ ಮಾರ್ಗ ಮೂಲಕ ಹೋಗಿ ಶರಭಂಗ ಆಶ್ರಮವನ್ನು ಬೇಗ ಹುಡುಕೋಣ ಅಂತ ಹೇಳಿ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ. ದೂರದಲ್ಲಿ ರಥಧಾರಿ ಕಾಣಿಸಿತು, ಮುಂದೆ ಸ್ವಲ್ಪ ಹೋಗಿರ್ತಾರ ಎದುರಿಗೊಂದು ದೊಡ್ಡ ರಥಧಾರಿ ಕಾಣಿಸ್ತದೆ. ನೋಡಿ ಇಲ್ಲಿ ನಾವು ದಾರಿಗಳದ್ದು ಹೇಳ್ತೇವೆ, ಕಾಲ್ದಾರಿಗಳಿರ್ತಾವ, ಜನ ಕಾಲ್ದಾರಿಗಳನ್ನು ಬಳಸ್ಕೊಂಡು ಏನು ಹೋಗ್ತಿರ್ತಾರ, ಅವರು ನಡೆದಾಡುವುದರಿಂದಾಗಿ ಒಂದು ಕಾಲ್ದಾರಿ ತಯಾರಾಗಿರ್ತದೆ. ಅದ್ರ ಮುಂದೆ ಬಂಡಿದಾರಿ ಅಂತ ನಿಮಗೆ ಹಳ್ಳಿಗಳನ್ನು ಕೇಳ್ತಿರ್ತೀರಿ, ಅವು ರಥದಾರಿ, ಬಂಡಿದಾರಿ ರಥದಾರಿ, ಬಂಡಿ ಅಥವಾ ರಥದಾರಿ ರಥಗಳನ್ನು ಚಲಿಸ್ತಿರ್ತಾವ, ಅಲ್ಲಿ ಆ ಚಕ್ರದ ಒಂದು ಇದರದಿಂದಾಗಿ ಒಂದು ದಾರಿ ತಯಾರಾಗಿರ್ತದೆ. ಅದಕ್ಕೆ ಅಲ್ಲಿ ರಥಗಳ ಓಡಾಡುವಂಥ ಒಂದು ದಾರಿ ಕಾಣಿಸ್ತಿದೆ, ಅಲ್ಲಿ ಆ ಕಡೆಗೆ ಹೋಗ್ತಾರೆ ಅವರು. ಅದು ಆಶ್ರಮದತ್ತ ಸಾಗಿತ್ತು. ಆ ರಥ ಏನಂದ್ರೆ ಋಷಿಗಳಿಗೆ, ಶರಭಂಗ ಋಷಿಗಳೇ ಪದೇ ಪದೇ ಅಲ್ಲಿ ಸಮೀಪ ಇದ್ದಂಥ ರಾಜ ಮಹಾರಾಜರು ಅವರಿವರು ಭೇಟಿಯಾಗಿ ರಥದ ಮೇಲೆ ಬರ್ತಿರ್ತಾರೆ. ಹೀಗಾಗಿ ಅಲ್ಲಿ ಒಂದು ರಥದಾರಿ ಆಗಿರ್ತದೆ. ಆ ರಥದಾರಿ ಯಾವ ಕಡೆ ಹೋಗಿರ್ತದೆ ಅಂದ್ರೆ ಶರಭಂಗ ಋಷಿಗಳ ಆಶ್ರಮದತ್ತ ಹೋಗಿರ್ತದೆ. ಯಜ್ಞದಲ್ಲಿ ಮಗ್ನ ಋಷಿಯನ್ನು ಕಂಡು ರಾಮ ನೋಡಿದನು. ಆ ಹಾದಿ ಹಿಡ್ಕೊಂಡು ಬರ್ತಾರೆ, ಮುಂದೊಂದು ಆಶ್ರಮ ಕಾಣ್ತಿರ್ಲಿ, ಆಶ್ರಮದಲ್ಲಿ ಶರಭಂಗ ಋಷಿಗಳು ಏನು ಮಾಡಿರ್ತಾರೆ ಅಂದ್ರೆ ಮುನಿಗಳು ತಮ್ಮ ಯಜ್ಞದಲ್ಲಿ ಮಗ್ನರಾಗಿ ಕೂತಿರ್ತಾರೆ. ಓ ಲಕ್ಷ್ಮಣ, ಯಜ್ಞದಲ್ಲಿ ಮಗ್ನ ಋಷಿಯನ್ನು ಕಂಡು ರಾಮ ನೋಡಿದನು. ಓ ಲಕ್ಷ್ಮಣ, ನೀನು ಸೀತೆ ಇಲ್ಲೇ ನಿಲ್ಲ್ರಿ, ತಡೆಯಿರಿಲ್ಲೇ,
ನನ್ನನ್ನು ಪರೀಕ್ಷಿಸಿ ದೃಢಪಡಿಸುವೆ ನಾನು. ಮೊದಲು ನಾನು ಮೊದಲು ಅಲ್ಲಿ ಆಶ್ರಮ ಕಡೆ ಹೋಗ್ತೇನೆ. ಅವರ ಶರಭಂಗ ಋಷಿಗಳನ್ನು ಅಲ್ಲಂತ ಒಂದು ವಿಷಯ ತಿಳ್ಕೊಳ್ತೇನೆ. ಅದು ನೀವು ಯಾಕಂದ್ರೆ ಎಲ್ಲ ಅಪರಿಚಿತ ಹಿರಿಯ ನಮಗೆ, ಅವರೆಲ್ಲ ಅಪರಿಚಿತ ಜನ. ಅದನ್ನು ಸಂಪೂರ್ಣ ತಿಳ್ಕೊಂಡು ಬರೋ ತನಕ ನೀವು ಇಲ್ಲೇ ನಿಲ್ಲರಿ ಅಂತ ಹೇಳ್ತಾನೆ. ಯಾಕಂದರೆ ಅವ್ರ ಅನುಭವ ಆಗಿರ್ತೇವೆ ಅದನ್ನು. ಮುಂದೆ ರಾಮ ಲಕ್ಷ್ಮಣ ಸೀತೆ ದೃಢಪಟ್ಟು ಬಂದರು ಶರಭಂಗ ಋಷಿ ಬಳಿ. ಮುಂದೆ ರಾಮ ಹೋಗಿ ನೋಡ್ಕೊಳ್ತಾನೆ, ಇದು ಶರಭಂಗ ಮುಗಿದ ಅಂತ ಗೊತ್ತಾದ ತಕ್ಷಣ ಅವರು ರಾಮ ಮರಳಿ ಬಂದು ಲಕ್ಷ್ಮಣ ಸೀತೆಯನ್ನು ಶರಭಂಗ ಋಷಿ ಬಳಿ ಕರ್ಕೊಂಡು ಹೋಗ್ತಾನೆ. ಈ ಶರಭಂಗ ಋಷಿ ಆಶ್ರಮ ಎಲ್ಲಿತ್ತಂದ್ರೆ, ಇವತ್ತು ಚಿತ್ರಕೂಟದಿಂದ ನೀವು ಸಾಧನಾದತ್ತ ಹೋಗುವ ಕಾಲಕ್ಕೆ, ಸಾಧನಾ ದೊಡ್ಡ ಪಟ್ಟಣ ಇದೆ, ಅಲ್ಲಿ ಬರುವಂಥ ಅರಣ್ಯ ಪ್ರದೇಶನೇ ಅದೇ ಒಂದು ಏರಿಯಾದಲ್ಲಿ ಶರಭಂಗ ಋಷಿಗಳು ಇದ್ದರು. ಮುಂದೆ ರಾಮ ಲಕ್ಷ್ಮಣ ಸೀತೆ ದೃಢಪಟ್ಟು ಬಂದರು ಶರಭಂಗ ಋಷಿ ಬಳಿ. ಋಷಿಗಳಿಗೆ ನಮಸ್ಕರಿಸಿದರು. ಮೂವರು ಋಷಿ ಪಾದಕ್ಕೆ ಎರಗ್ತಾರೆ, ಮೂರು ಮಂದಿ ನಮಸ್ಕಾರ ಮಾಡ್ತಾರೆ. ಮುಂದೆ ಋಷಿಗೆ ಹೇಳ್ತಾರೆ, ನಾವು ನಿಮ್ಮ ಶರಣದಲ್ಲಿ ಬಂದಿಹೇವು, ವನದಲ್ಲಿ ವಾಸಿಸಲು ನಮಗೆ ಸ್ಥಳ ಸೂಚಿಸು. ಋಷಿಗೆ ನೋಡಿದ ರಾಮ, ನಾವಿಲ್ಲಿ ನಿಮ್ಮ ಶರಣಕ್ಕೆ ಬಂದೇವೆ, ನಮಗಿಲ್ಲಿ 14 ವರ್ಷ ವನವಾಸ ದಿನಗಳಿಂದ ತೆಗಿಬೇಕಾಗಿದೆ, ಅದಕ್ಕೆ ನೀವು ನಮಗೆ ಈ ಅರಣ್ಯದಲ್ಲಿ ನಾವು ವಾಸಿಸಲು ಯೋಗ್ಯವಾದಂಥ ಸ್ಥಳ ಯಾವುದು, ಪ್ರದೇಶ ಯಾವುದನ್ನು ಹೇಳಿದಂತೆ ಋಷಿಗಳಲ್ಲಿ ಪ್ರಾರ್ಥನೆ ರಾಮ ಮಾಡ್ತಾನೆ. ಋಷಿಗೆ ನೋಡಿದ ರಾಮ, ಅದನ್ನು ಪ್ರಾರ್ಥನೆ ಮಾಡೋಕಲ್ಲಿ ಋಷಿಗೆ ಈ ರೀತಿಯಾಗಿ ರಾಮ ಹೇಳ್ತಾನೆ. ಋಷಿ ರಾಮನ ಮಾತು ಕೇಳ್ಕೊಂಡು ಋಷಿಗಳು ರಾಮನಿಗೆ ಹೇಳ್ತಾರೆ, ಓ ವ್ಯಾಘ್ರ ರಾಮನೇ, ನಿನ್ನ ಭೇಟಿ ನನಗೆ ಸ್ವರ್ಗದಷ್ಟು ಸುಖ ಕರುಣಿಸಿತು. ಋಷಿ ಖುಷಿಯಿಂದ ಹೇಳ್ತಾನೆ, ರಾಮ ನಮಗೆ ಪ್ರದೇಶ ಎಲ್ಲಿ ಇರಬೇಕಾಗಿತ್ತು ಹೇಳ್ರಿ ಅಂಥೇಳಿ ಋಷಿಗಳಲ್ಲಿ ಕೇಳ್ಕೊಳ್ತಾ ಇದ್ದಾಗನ ತಕ್ಷಣ ಋಷಿಗಳು ಹೇಳ್ತಾರೆ, ನೋಡಪ್ಪ ನಿನ್ನ ದರ್ಶನ ನೋಡಿ ನನಗೆ ಭಾಳ ಸಂತೋಷ ಆಯಿತು ಅಂತ, ತನ್ನ ಒಂದು ಸ್ವರ್ಗ ಸಿಕ್ಕಂಗಾಯಿತು, ಸ್ವರ್ಗದಷ್ಟು ಸುಖ ನನಗೆ ನಿನ್ನ ಕಂಡಾಯಿತು ಅಂತ ರಾಮನಿಗೆ ಋಷಿ ನುಡಿದ. ಹತ್ತಿರದಲ್ಲಿ ಸುತೀಕ್ಷಣ ಮುನಿ ಆಶ್ರಮವಿದೆ, ಸದ್ಗುಣಿ ಶಿಸ್ತುಬದ್ಧ ಋಷಿಗಳವರು ನಿಮಗೆ ಸೂಕ್ತ ಸುರಕ್ಷಿತ ಸ್ಥಳ ಸೂಚಿಸುವರು. ತಕ್ಷಣ ಶರಭಂಗ ಋಷಿಗಳು ಹೇಳ್ತಾರೆ, ಇಲ್ಲೇ ಇನ್ನೂ ಸ್ವಲ್ಪ ಮುಂದೆ ಹೋಗ್ರಿ, ಅಲ್ಲಿ ಸುತೀಕ್ಷಣ ಮುನಿಗಳಿರ್ತಾರೆ, ಆಶ್ರಮ ಇದೆ. ಅವರು ನೀವು ಎಲ್ಲಿ ನಿಮ್ಮ ವನವಾಸವನ್ನು ಪೂರ್ಣಗೊಳಿಸಬೇಕನ್ನುವಂಗೆ ಆ ಪ್ರದೇಶವನ್ನು ಹೇಳುವಂಥ ಯೋಗ್ಯ ವ್ಯಕ್ತಿ ಅವರೇ, ನೀವು ಅವರ ಬಳಿ ಹೋಗ್ರಿ, ಅವರು ಸುರಕ್ಷಿತ ಸ್ಥಳವನ್ನು ನಿಮಗೆ ಸೂಚಿಸ್ತಾರಂತ ಹೇಳಿ ಶರಭಂಗ ಮುನಿಗಳು ರಾಮನಿಗೆ ಹೇಳ್ತಾರೆ. ನೀವು ಬಂದ ದಾರಿ ಎದುರಿಗೆ ಮಂದಾಕಿನಿ ನದಿ ಇದೆ, ಅದರ ದಡದಲ್ಲಿ ದೋಣಿ ಹೂಗಳು ಹರಿಯುತ್ತಿವೆ, ಅದರ ಗುಂಟ ನೀವು ಹೋಗಿ ಸುತೀಕ್ಷಣ ಮುನಿ ಆಶ್ರಮ ಸಿಗುವುದು. ಮುಂದೆ ಮಾರ್ಗನೂ ಹೇಳ್ತಾರೆ, ಸುತೀಕ್ಷಣ ಮುನಿಗೆ ಹೋಗ್ಬೇಕಾರೆ ಈ ಮಂದಾಕಿನಿ ನದಿ. ಮಂದಾಕಿನಿ ನದಿ ಎಲ್ಲಿಂದ ಬರ್ತಾ ಇದೆ ಹರಿದಿದೋ, ಚಿತ್ರಕೂಟದಿಂದ ಬರ್ತಾ ಇದೆ, ನದಿ ಗುಂಟನ ಬರ್ತಾ. ಇವರು ಹೇಳ್ತಾರೆ, ಅವ್ರು ನೀ ಮಂದಾಕಿನಿ ನದಿ ಹರಿದು ಆ ಕಡೆ ಹೋಗ್ತಾ ಇದೆ, ಆ ನದಿ ಗುಂಡ ಹೋಗುವ ನದಿಯಲ್ಲಿ ನಿಮಗೆ ತೇಲುತ್ತಿರುವಂಥ ಹೂಗಳು ಕಂಡು ಬರ್ತಾವೆ, ಒಂದು ಸುಂದರವಾದಂಥ ತಾಣ ಇದೆ, ಆ ನದಿ ದಡ ಹಿಡ್ಕೊಂಡು ನೀವು ಹೋದ್ರೆ ಅಂದರೆ ನಿಮಗೆ ಸುತೀಕ್ಷಣ ಮುನಿಗಳ ಆಶ್ರಮ ಸಿಗ್ತಿದೆ, ಮಂದಾಕಿನಿ ನದಿ ಹಿಡ್ಕೊಂಡು ಹೋಗ್ರಿ ಅಂತ ಹೇಳ್ತಾನೆ. ಅದೇ ಕ್ಷಣ ಯಜ್ಞ ಅಗ್ನಿಯಲ್ಲಿ ಶರಭಂಗ ಪ್ರವೇಶಿಸಿ ತನ್ನ ದೇಹವನ್ನು ತ್ಯಾಗ ಮಾಡಿ ಇಷ್ಟು ರಾಮನಿಗೆ ಮಾರ್ಗದರ್ಶನ ಮಾಡ್ತಾನೆ. ಅವರೇ ಎಲ್ಲ ನೀವು ಸೂಕ್ತ ಪ್ರದೇಶ ಹೇಳ್ತಾರೆ, ನೀವು ಹೋಗ್ರಿ ಮತ್ತು ಈ ಮಾರ್ಗವಾಗಿ ಹೋಗ್ರಿ ಅಂತ ಹೇಳ್ತಾನೆ. ರಾಮನ ಕಂಡಂತಹ ಒಂದು ಸಂತೋಷದಲ್ಲಿ ತಾವೇ ಮಾಡಿದಂಥ ಯಜ್ಞದಲ್ಲಿ ಶರಭಂಗ ಋಷಿಗಳು ತಾಹುತಿ ಆಗ್ತಾರೆ, ಅಂದರೆ ಆತ್ಮಹತ್ಯೆಯನ್ನು ಅಂದರೆ ತಮ್ಮ ತ್ಯಾಗ ಪ್ರಾಣವನ್ನು ತ್ಯಾಗ ಮಾಡ್ತಾರೆ ಆ ಯಜ್ಞದಲ್ಲಿ ಬಿದ್ದು ಪ್ರಾಣವನ್ನು ತ್ಯಾಗ ಮಾಡ್ತಾರೆ. ಶರಭಂಗ ಋಷಿ ಆಶ್ರಮ ಸುತ್ತ ನೆರೆದಿದ್ದ ಮುನಿಗಳು ಶರಭಂಗ ಆತ್ಮಾಹುತಿ ನೋಡಿ ಬೆರಗಾದರು. ಇಲ್ಲಿ ರಾಮ ಲಕ್ಷ್ಮಣ ಮತ್ತು ಸೀತೆ ಇವರ ಶರಭಂಗ ಮುನಿಗಳ ಮಧ್ಯೆ ಏನು ಸಂವಾದ ನಡೆದಿರ್ತದೆ ಅದನ್ನು ಎಲ್ಲರೂ ಅಲ್ಲಿ ಇದ್ದಂಥ ಋಷಿ ಮುನಿಗಳು ಎಲ್ಲ ಕೇಳಿ ನೋಡಿರ್ತಾರೆ. ನೋಡಿದಾರೋ ಅಲ್ಲಿ ಅವರು ಬಂದು ನೆರೆದಿರ್ತಾರೆ, ಕೂಡಿರ್ತಾರೆ. ಅದನ್ನು ಇವರು ಮಾತಾಡ್ತಾನೆ, ಶರಭಂಗ ಋಷಿಗಳು ಏನು ಆತ್ಮಾಹುತಿ ಮಾಡ್ಕೊಳ್ತಾರೆ ಅದನ್ನು ನೋಡಿ ಎಲ್ಲರೂ ಬೆರಗಾಗ್ತಾರೆ. ಒಬ್ಬ ಮುನಿ ಆತ್ಮಾಹುತಿ ಮಾಡಿಕೊಂಡಲ್ಲ ಅಂಥೇಳಿ ಅವರಿಗೆಲ್ಲ ಒಂದು ಸೋಜಿ ಅನ್ನಿಸ್ತಿದೆ. ಆತ ಪ್ರವೇಶಿಸಿ ತನ್ನ ದೇಹವನ್ನು ತ್ಯಾಗ ಮಾಡಿದ. ಶರಭಂಗ ಋಷಿ ಆಶ್ರಮ ಸುತ್ತ ನೆರೆದಿದ್ದ ಮುನಿಗಳು ಶರಭಂಗನ ಆತ್ಮಾಹುತಿ ನೋಡಿ ಬೆರಗಾದರು. ರಾಮನ ಕಂಡು ಸಂತೋಷದಿಂದ ಸುತ್ತುವರಿದು ರಾಮನಿಗೆ ಮುನಿಗಳು ಪರಿಚಯ ಮಾಡಿದರು. ಮುಂದಾದ ಶರಭಂಗ ಋಷಿಗಳು ಆತ್ಮಾಹುತಿ ಮಾಡುವುದನ್ನು ನೋಡಿ ಬೆರಗಾಗ್ತಾರೆ. ಮುಂದೆ ಅದೇ ವೇಳೆಯಲ್ಲಿ ಅಲ್ಲಿ ನೆರೆದಂಥ ಎಲ್ಲ ಋಷಿ ಮುನಿಗಳು ರಾಮನಿಗೆ ತಮ್ಮ ಪರಿಚಯವನ್ನು ಮಾಡ್ತಾ ಹೋಗ್ತಾರೆ. ಮೊದಲು ಯಾರ ಪರಿಚಯ ಆಗ್ತಿದೆ ಅಂದರೆ
ವೈಕಾನಸ ಅನ್ನೋ ಒಬ್ಬ ಮುನಿ. ವೈಕಾನಸ ಮುನಿ ಅವ ಯಾರಪ್ಪ ಅಂದರೆ ಅವನು ಊರಿನಿಂದ ಹುಟ್ಟಿದಂಥ ಮುನಿ ವೈಕಾನಸ. ಬಾಲಕಿಲ್ಯ, ಬಾಲಕಿಲ್ಯ ಅವ ರೋಮದಿಂದ ಹುಟ್ಟಿದವ, ರೋಮದಿಂದ ಹುಟ್ಟಿದಂಥ ಮುನಿ ಬಾಲಕಿಲ್ಯ. ಸಂಪ್ರಕ್ಷಾಲ, ಇವನು ಪಾದದಿಂದ ಹುಟ್ಟಿದವ. ಮಾರೀಚಪ, ಇವನು ಸೂರ್ಯಚಂದ್ರ ಬೆಳಕಿನಿಂದ ಬೆಳಕಿನಾಗ ಜೀವಿಸಿ ಸೂರ್ಯಚಂದ್ರ ಬೆಳಕಿನ ತಗೊಂಡ ಜೀವಿಸುವಂಥ ಮುನಿ ಇವರು. ಯಾರಂದಂಥ ಮಾರೀಚಪ. ಅಶ್ಮಕುಟ್ಟ, ಅವನು ಇಂಥವು ಹಲ್ಲುಗಳಿರ್ತಾವ, ದೊಡ್ಡ ಹಲ್ಲುಗಳ ಮುನಿ ಇರ್ತಾರಲ್ಲ, ಅವನೇನು ಮಾಡ್ತಿರ್ತಾನೆ, ಆ ಹಲ್ಲಿನಿಂದ ಗಾರೆಗತೆ ಏನಾದರೂ ದವಸ ಧಾನ್ಯ ಹರಿದಿರ್ತಾನೆ, ಹಲ್ಲಿನಿಂದ ಹರಿದಂಥ ವ್ಯಕ್ತಿತ್ವವನ್ನು ಹೊಂದಿರ್ತಾನೆ. ಎಲೆ ತಿಂದು ಬದುಕುವ ಮುನಿ, ಸ್ವದಂತದಿ ಧಾನ್ಯ ಅರಿಯುವ ಇವ ಅಶ್ಮಕುಟ್ಟ. ನಾವು ಎಲೆ ತಿಂದು ಬದುಕ್ತಿರ್ತಾನ, ಮುಂದೆ ಸ್ವದಂತದಿ ಅಂದ್ರೆ ಅವನು ಆ ಧಾನ್ಯಗಳನ್ನು ಹಲ್ಲಿನಿಂದ ಅರಿಯುವಂಥ ಮುನಿ. ಜಲ ತಪಸ್ವಿ, ಅವನು ಜಲ ತಪಸ್ವಿ ಆಗಿರ್ತಾನ. ಸ್ವಭುಜ ಶಯನ, ನಿರಾಧಾರ ಅವಿಶ್ರಾಂತ ತಪಸ್ವಿ. ವಾಯುಜಲ ಸೇವಿಸಿ ತಪಸ್ಸುಗೈವವರು, ಆಕಾಶದಲ್ಲಿ ಭೂಮಿಯಲ್ಲಿ ತಪಸ್ಸುಗೈವವರು, ಇಂದ್ರಿ ನಿಗ್ರಹಿ ಶಿಖರಗಳಲ್ಲಿ ತಪಸ್ಸುಗೈವವರು, ಒದ್ದೆ ಉಡುಪು ಪಂಚಗ್ನಿ ಆವರ್ತದಿ ತಪಸ್ಸುಗೈವವರು, ಇವರೆಲ್ಲರೂ ಯೋಗಿಗಳು ಮುನಿಗಳು, ಶರಭಂಗನ ಆಶ್ರಮದಲ್ಲಿ ಬಂದವರು. ಶರಭಂಗ ಆಶ್ರಮದಲ್ಲಿ ಇದ್ದಂಥ ಇವರೆಲ್ಲ ಆದರೆ ಈ ರೀತಿಯಾಗಿ ಅವರು ತಪಸ್ಸನ್ನು ಮಾಡ್ತಾ ಈ ಶರಭಂಗ ಆಶ್ರಮದಲ್ಲಿ ದಿನವನ್ನು ಕಳೀತಾ ಇದ್ದಾರಂತ ಹೇಳಿ ಅಲ್ಲಿ ಆ ಋಷಿ ಮುನಿಗಳು ತಮ್ಮ ಪರಿಚಯವನ್ನು ಮಾಡಿಕೊಳ್ಳುತ್ತಾರೆ. ಎಲ್ಲ ಮುನಿಗಳು ರಾಮನ ಬಳಿ ಬಂದು ಸದ್ಗುಣಿ ರಾಮನಲ್ಲಿ ಕೇಳುವರು. ಎಲ್ಲರೂ ಬಂದು ತಮ್ಮ ಪರಿಚಯ ಮಾಡಿಸ್ಕೊಂಡು ರಾಮನ ಬಳಿ ಬಂದು ರಾಮನಲ್ಲಿ ವಿನಂತಿ ಮಾಡಿಕೊಳ್ತಾರೆ. ಓ ಓ ಇಕ್ಷವಾಕು ಕುಲಜನೆ, ತಂದೆ ವಚನ ಧರ್ಮನಿಷ್ಠನೆ, ಉತ್ಪಾದನೆಯ ಆರರ ಒಂದು ಭಾಗ ಕರ ಪಡೆದು ಪ್ರಜೆಗಳನ್ನು ರಕ್ಷಿಸುವುದು ರಾಜಧರ್ಮ. ಬಂದಾರ ಅವರಿಗೆ ಗೊತ್ತಿರ್ತದೆ, ಇವ ದಶರಥನ ಪುತ್ರ ರಾಮ ವನವಾಸಕ್ಕೆ ಬಂದಾನಂತ ಗೊತ್ತಾಗಿರ್ತದೆ. ಆವಾಗ ಅವ್ರು ಏನು ಹೇಳ್ತಾರಂದ್ರೆ, ನೋಡಪ್ಪ ನಾವೇನು ಉತ್ಪಾದನೆ ಮಾಡ್ತೇವೆ, ನಮ್ಮ ಉತ್ಪಾದನೆಯ ಆರರ ಒಂದು ಭಾಗ ನಿಮಗೆ ತೆರಿಗೆಯನ್ನು ಕೊಡ್ತೇವೆ ಅಂದರೆ, ಇಲ್ಲಿ ವಾಲ್ಮೀಕಿಯವರು ತೆರಿಗೆ ಪದ್ಧತಿ ಬಗ್ಗೆ ಹೇಳಿದರು. ನೀವು ನಾವು ಉತ್ಪಾದನೆ ಮಾಡುವಂತಹ ಆದಾಯದಿಂದ ಆರರ ಒಂದು ಭಾಗವನ್ನು ಅಂದರೆ 18% ನಮ್ಮ ಆದಾಯವನ್ನು ನಿಮಗೆ ತೆರಿಗೆ ಅಂತ ಕೊಡ್ತಾ ಇದ್ದೇವೆ. ನಿಮ್ಮದು ಏನಪ್ಪ ಅಂದರೆ, ನಮ್ಮನ್ನೆಲ್ಲ ರಕ್ಷಣೆ ಮಾಡಬೇಕು, ಮಕ್ಕಳಂತೆ ನಮ್ಮನ್ನು ರಕ್ಷಿಸುವುದು ನಿನ್ನ ಧರ್ಮ. ನೀ ರಾಜಕುಮಾರಾಗಿ ಬಂದೀಯಾ, ಅರಣ್ಯಕ್ಕೆ ಬಂದೀಯಾ, ಅರಣ್ಯದಲ್ಲಿ ನಮಗೆ ರಾಕ್ಷಸಗಳ ಉಪಟಳ ಭಾಳ ಇದೆ, ಇಲ್ಲಿ ನಿನ್ನ ರಕ್ಷಣೆಯ ಅಗತ್ಯವಿದೆ, ಅದಕ್ಕೆ ನೀನು ನಮ್ಮನ್ನು ರಕ್ಷಿಸಬೇಕು. ಯಾಕಂದರೆ ನಾವು ನಿನಗೆ ತೆರಿಗೆಯನ್ನು ಕೊಡ್ತೇವೆ. ಇಲ್ಲಿ ನೋಡಿ ನೀತಿ ಆಗಿದೆ, ಇವತ್ತಾರು ಕೂಡ ಭಾರತದಲ್ಲಿ 140 ಕೋಟಿಗಿಂತ ಹೆಚ್ಚು ಜನ ಪ್ರತಿಯೊಬ್ಬರು ತೆರಿಗೆಯನ್ನು ಕೊಡ್ತಾರೆ. ಪ್ರತಿಯೊಬ್ಬರ ರಕ್ಷಣೆಯೂ ಸರ್ಕಾರದ ಕರ್ತವ್ಯ, ಅದು ಕೇಂದ್ರ ಸರ್ಕಾರ ಆಗಿರಲಿ ರಾಜ್ಯ ಸರ್ಕಾರ ಆಗಿರಲಿ. ಯಾಕಂದರೆ ತೆರಿಗೆಯಲ್ಲಿ ಎರಡೂ ಸರ್ಕಾರಗಳು ಹಂಚಿಕೊಂಡಿರ್ತವೆ. ನಾವು ಕೊಡುವಂಥ ತೆರಿಗೆ ರಾಜ್ಯ ಸರ್ಕಾರ ತೊಗೊಂಡಿರ್ತದೆ, ಕೇಂದ್ರ ಸರ್ಕಾರ ಹಂಚಿಕೊಂಡಿರ್ತದೆ. ಅಂದ ತಕ್ಷಣ ಇದನ್ನು ನಮ್ಮನ್ನು ರಕ್ಷಣೆ ಮಾಡೋದು ಯಾರ್ದು, ಅವರು ರಾಜನ ಕರೆದ ರಾಜಧರ್ಮ ಇದು, ಪ್ರಜೆಗಳನ್ನು ರಕ್ಷಿಸುವುದು ರಾಜ್ಯ ಧರ್ಮ. ಇಲ್ಲಿ ನೋಡಿ ಇವತ್ತಿನ ಸ್ಥಿತಿಗೂ ಭಾಳ ಅನ್ವಯಿಸ್ತಿದೆ ಇದು. ಇವತ್ತು ನಮ್ಮಿಂದ ತೆರಿಗೆ ತಗೊಳ್ತಾರೆ, ಒಂದಕ್ಕಿಂತ ಹೆಚ್ಚು ತೆರಿಗೆಗಳನ್ನು ತಗೊಳ್ತಾರೆ, ಆದರೆ ನಮ್ಮ ರಕ್ಷಣೆ ಮಾಡುವಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ವಿಫಲಗೊಂಡಿವೆ. ನೋಡಿ ಇಲ್ಲಿ ವಾಲ್ಮೀಕಿಯವರು ತೆರಿಗೆ ನೀತಿ ಬಗ್ಗೆ ಈ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ. ಇನ್ನು ಮುಂದುವರೆದು ಮತ್ತು ಯಾವ ಮಾತುಕತೆಗಳು ನಡೀತಾವ, ಮತ್ತೇನು ಬೆಳವಣಿಗೆಗಳಾಗ್ತಾವ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.